हरिः ॐ तत्सत् श्रीगुरुभ्यो नमः परमगुरुभ्यो नमः श्रीमदानन्द तीर्थ भगवत्पादाचार्यगुरुभ्यो नमः जयति हरिरचिन्त्या सर्वदेवैकवन्द्यः परमगुरोरवेष्टवाञ्छितः सज्जनानां निखिलजनगणार्णौ नित्यनिर्मुक्तदोषान् सरसिजनयनो श्रीपतिर्मानदून पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदीनवे नमतां कामदीनवे दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे श्रीराघवेन्द्रगुरवे नमोऽत्यन्तदयालवे श्रीराघवेन्द्रगुरवे नमोऽत्यन्तदयालवे द्वात्रिंशद्भिः गतैः मासैः दिनैः षोडशभिस्तथा घटिकानां चतुष्केण पतत्यधिकमासकः येनिदु अधिकमास एंब प्रश्नेगे हीगुत्तिरिसबहुदु संक्षिप्तवागि ಚಂದ್ರವರ್ಷ ಮತ್ತು ಸೌರವರ್ಷಗಳನ್ನು ಸರಿದೂಗಿಸಬೇಕು ಎಂದು ಅಧಿಕ ಮಾಸದ ಬಳಕೆ ಚಂದ್ರವರ್ಷದಲ್ಲಿ 354 ದಿನಗಳು ಮತ್ತು ಸೌರವರ್ಷದಲ್ಲಿ 365 ದಿನಗಳು ಅಂದರೆ ಈ ಎರಡು ವರ್ಷಗಳ ಗಣನೆಯಲ್ಲಿ 11 ದಿನಗಳ ಅಂತರ ಈ ಅಂತರ ಸರಿದೂಗಿಸಲು ಹಾಗೆಯೇ ಚಂದ್ರವರ್ಷ ಮತ್ತು ಸೌರವರ್ಷಗಳು ತಾಳೆಯಾಗಲು ಸಾಧಾರಣವಾಗಿ 32.5 ಮಾಸಗಳ ಬಳಿಕ ಒಂದು ಅಧಿಕ ಮಾಸವೆಂದು ಪರಿಗಣಿಸುತ್ತಾರೆ ಅಂದರೆ 27-35 ಮಾಸಗಳಲ್ಲಿ ಒಂದು ಅಧಿಕ ಮಾಸ ಬರುತ್ತದೆ ಅಧಿಕ ಮಾಸವನ್ನು ಮಲಮಾಸ ಎನ್ನುತ್ತಾರೆ ಅಧಿಕ ಮಾಸದಲ್ಲಿ ಮಂಗಲ ಕಾರ್ಯಗಳ ಬದಲು ವಿಶೇಷ ವ್ರತಗಳು ಪುಣ್ಯದಾಯಕ ಕಾರ್ಯಗಳನ್ನು ಮಾಡಲಾಗುತ್ತದೆ ಆದ್ದರಿಂದ ಇದನ್ನು ಪುರುಷೋತ್ತಮ ಮಾಸ ಎಂದು ಕೂಡ ಕರೆಯುತ್ತಾರೆ ಪ್ರತಿ 5 ವರ್ಷಗಳಿಗೆ 2 ಸಲ ಬರುವಂತಹ ವಿಶೇಷ ಮಾಸದಲ್ಲಿ ದೇವತಾ ಉಪಾಸನ ಸಂಕೀರ್ತನ ಭಜನ ಮಾಡುವುದು ಶ್ರೇಷ್ಠವಾದದರಿಂದ ಸಾಧಾರಣವಾಗಿ ಎಲ್ಲರೂ ಅರಿತಿರುವ ವಿಚಾರದ ಬಗ್ಗೆ ವಿಮರ್ಶೆ ಚರ್ಚೆಯ ಬದಲಿಗೆ ಹರಿಕೀರ್ತನ ಹರಿಸೇವೆಯಂತಹ ಸತ್ಕಾರ್ಯಗಳನ್ನೆಸಗುವ ಹರಿ ಶರಣರೊಳು ತಾಗುವ ಹರಿಗೆ ಶರಣಿಂದು ಬಾಗುವ ಹರಿ ಚರಣದೆಡೆ ಸಾಗುವತ್ತಣ ದಾಸಕೃತಿಗಳತ್ತಣ ವಿಮರ್ಶೆ ಸೂಕ್ತವೆನಿಸಿತು ಸಮೂಹ ನಿರ್ವಾಹಕ ಸಹೋದರಿಯರ ಅಭಿಪ್ರಾಯದಂತೆ ಹರಿಭಕ್ತಿ ಸಾರದ ತಿಳಿದಷ್ಟು ವಿಚಾರಗಳನ್ನು ಹರಿಭಕುತ ಜನರಳು ಹಂಚುವ ಪ್ರಯತ್ನ ದಾಸರೇರಿದೆತ್ತರವ ನಾನರೇ ಅವರು ತಿಳುಹಿದ ವಿಚಾರವನ್ನು ನನ್ನ ಮನ ಕೆಟುಕಿದಷ್ಟು ತಿಳಿಸುವ ಪ್ರಯತ್ನವಷ್ಟೇ 33 ದೇವತೆಗಳಂತರ್ಯಾಮಿ ವಿಷ್ಣು ಚಿಂತನ 33 ಏನಿದು ಕೋಟಿ ಕೋಟಿ ಅಂದರೆ ಸಂಖ್ಯೆಯೇ ಅಲ್ಲ ಕೋಟಿ ಅಂದರೆ ವಿಧ ಬಗೆ ಎಂದರ್ಥ 33 ವಿಧದ ದೇವತೆಗಳು ವಸುಂಶ್ಚ ರುದ್ರಾನ್ ಆದಿತ್ಯಾನ್ 8 ವಸುಗಳು 11 ರುದ್ರರು 12 ಆದಿತ್ಯರು ಅವರಂತರ್ಯಾಮಿಯಾದ ವಿಷ್ಣುವಿನ ಸ್ವರೂಪ ಚಿಂತನೆಯೊಂದಿಗೆ ಮೊದಲಿಗೆ 8 ವಸುಗಳಲ್ಲಿ ದ್ರೋಣ ಅವನಂತರ್ಯಾಮಿ ಭಗವಾನ್ ವಿಷ್ಣು ಕರಗಳಲ್ಲಿ ಊರ್ಬದಿ ಶಂಕ ಚಕುರಗಳ್ ಕರವು ಬಲದಿ ಪದುಮವ ಪಿಡಿದಿಹ ಕರವದೆಳದಿ ಗದೆಯ ಪಿಡಿದಿಹ ನಸು ನಗೆಯ ವಸುವಿನಂತರ್ಯಾಮಿ ಗುರುಪನುತನ ಭಜಿಸುವರು
ಧನ್ಯರಹರು ವಸುದೆಯುಳು ಧನ್ಯರಹರು ವಸುದೆಯುಳು ಧನ್ಯರಹರು ವಸುದೆಯುಳು ಈಶನೆಡೆ ಪಥವ ತೋರುವ ದಾಸವರ್ಯರ ಪದಕ್ಕೆ ನಮಿಸುತ ದಾಸ ದಾಸರ ಪದ ದಾಸನ ದಾಸಕೃತಿ ವಿವರವನರಿತಷ್ಟೇ ಬಣ್ಣಿದೆನು ಹರಿಯ ಭಕುತಿಯ ಸಾರವಿದು ಹರಿಯ ದಾಸ ಕನಕರಾಕೃತ ಹರಿಯ ದಾಸರ ಚರಣ ಕೆರಗುತ ಗುರುಪನ ಎನಗೆ ತಿಳಿದಷ್ಟೇ ಬಣ್ಣಿದೆನು ತಿಳಿದಷ್ಟೇ ಬಣ್ಣಿಪೆನು ತಿಳಿದಷ್ಟೇ ಬಣ್ಣಿಪೆನು ನೂರೆಂಟು ಪದ್ಯಗಳಿರುವ ಕನಕದಾಸರ ಕೃತಿ ಇದು ಹರಿಭಕ್ತಿ ಸಾರ ಹರಿಭಕ್ತಿ ಸಾರ ನೂರೆಂಟು ಏನಿದೆ ಈ ಸಂಖ್ಯೆಗೆ ಮಹತ್ವ ಆದಿತ್ಯಾದಿ ನವಗ್ರಹಗಳು ಒಂಬತ್ತು ಮೇಷಾದಿ ದ್ವಾದಶ ರಾಶಿಗಳು ಹನ್ನೆರಡು ಆ ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಕೊಡಬಹುದಾದ ಕ್ರೂರ ಫಲಗಳ ನಿವೃತ್ತಿಗೆ ಮಾಡಬಹುದಾದ ಜಪ ನಮಸ್ಕಾರ ಹವನ ಇತ್ಯಾದಿಗಳ ಸಂಖ್ಯೆ ನೂರ ಎಂಟು ಅಂದರೆ ಹನ್ನೆರಡು ಗುಣಿಸು ಒಂಬತ್ತು ನೂರೆಂಟು ಜಪಮಾಲೆಯಲ್ಲಿ ಬರುವ ಮಣಿಗಳ ಸಂಖ್ಯೆ ಅದೇ ಸಂಖ್ಯೆಯಲ್ಲಿ ದಾಸವರೆಣ್ಯ ಹರಿಭಕುತ ಕನಕರ ದಿವ್ಯ ಕೃತಿ ಹರಿಭಕ್ತಿ ಸಾರ ಶ್ರೀಯರಸ ಗಾಂಗೆಯನು ತಕೌಂತೆಯ ವಂದಿತ ಚರಣ ಕಮಲದಲಾಯ ತಾಂಬಕರೂಪ ಚಿನ್ಮಯ ದೇವಕೀರ್ತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನೆನವರತ ರಕ್ಷಿಸು ನಮ್ಮ ನೆನವರತ ರಕ್ಷಿಸು ನಮ್ಮ ನೆನವರತ ಮೊದಲಿಗೆ ದಾಸರು ಶ್ರೀಯರಸ ಎಂದು ಆರಂಭಿಸಿದ್ದಾರೆ ಹರಿಗೆ ಮೊದಲ ದಾಸಳು ಅವಳೆ ಶ್ರೀ ಲಕ್ಷ್ಮಿ ಅದಕ್ಕೆಂದೇ ಶ್ರೀಯಿಂದ ಆರಂಭ ಶ್ರೀ ಗುರುವೂ ಹೌದು ಶ್ರೀಯರಸ ಹೇ ಲಕ್ಷ್ಮೀಪತಿ ಎಂದು ಆರಂಭಿಸಿದ ದಾಸರು ಮುಂದೆ ಗಾಂಗೆಯನುತ ಅಂದರೆ ಭೀಷ್ಮನಿಂದ ಸ್ತುತನಾದವ ಮಹಾಭಾರತದಲ್ಲಿ ಭೀಷ್ಮನ ಪಾತ್ರ ವಿಶಿಷ್ಟ ಭೀಷ್ಮನ ಹೋಲಿಕೆಗೆ ಇನ್ನೊಂದು ಪಾತ್ರ ಮಹಾಭಾರತದಲ್ಲಿ ಅಲ್ಲ ಇನ್ನೆಲ್ಲೂ ಇಲ್ಲ ತಂದೆಗೆ ವಿವಾಹ ಮಾಡಿಸಿದ ಅದಕ್ಕೆ ಬೇಕಾಗಿ ಭೀಷಣ ಪ್ರತಿಜ್ಞೆಗೈದ ಸಿಂಹಾಸನದ ರಕ್ಷಣೆಯಂತಹ ಮಹತ್ ಕಾರ್ಯಗೈದ ಇಚ್ಛಾಮರಣವನ್ನು ಪ್ರಾಪ್ತಿಸಿಕೊಂಡ ಆ ಮಹಾನುಭಾವ ಪ್ರಹ್ಲಾದ ನಾರದರ ಭಾಗವತ ಪಂಕ್ತಿಯಲ್ಲಿ ಕಾಣಬರುವ ಭಾಗವತ ಶಿರೋಮಣಿ ಇಂತಹ ಗಾಂಗೆಯ ಭೀಷ್ಮರಿಂದ ನೂತನಾದವನೇ ಕೌಂತೆಯ ವಂದಿತ ಚರಣ ಅರ್ಜುನ ಫಲ್ಗುನಿ ವಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ ಎಂಬ ದಶನಾಮಗಳಿಂದ ಖ್ಯಾತನಾದ ಕೌಂತೆಯ ಅರ್ಜುನನಿಂದ ವಂದಿಸಲ್ಪಟ್ಟ ದಿವ್ಯ ಚರಣಗಳುಳ್ಳ ಕಮಲ ದಲಾಯತಾಂಬಕ ರೂಪ ಕಮಲ ದಳಗಳ ಹೋಲಿಕೆ ಇರುವ ಕಣ್ಣುಗಳ ದಿವ್ಯ ರೂಪವೇ ಸುಂದರ ಸ್ವರೂಪಿಯಾದ ದೇವಕೀತನಯ ಹೇ ದೇವಕಿಯ ಕಂದನೇ ರಾಯ ರಾಜರಳುತ್ತಮ ರಘುಕುಲ ಶ್ರೇಷ್ಠನಾದ ಭೂಸುರಪ್ರಿಯ ಸೂರಪುರದಲ್ಲಿ ನೆಲೆಸಿದ ಚೆನ್ನಿಗರಾಯ ಚತುರೋಪಾಯ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನೀಯತಕ್ಕಂತಹ ಸ್ವಾಮಿಯೇ ದೇವನೇ ರಕ್ಷಿಸೆಮ್ಮನು ಅನುದಿನ ಅನವರತ 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 ಹರಿ ಓಂ ತತ್ಸತ್ ಶಾಂತಿ ಶಾಂತಿ ಶಾಂತಿ